ಸರ್ಕಾರ ಮುಚ್ಚಾಕಬೇಕು ಅಂತಾನೆ ಈ ಕೆಲವು ರಾಜಕಾರಣಿಗಳು, ಕೆಲವು ಮಂತ್ರಿಗಳು ಶಾಸಕರ ಹೆಸರನ್ನು ಈಚೆ ತೆಗಿತಾ ಇಲ್ಲ. ಬರೀ ಸಿ ಓ ಡಿ ಅವ್ರಿಗೆ ಹೇಳ್ಬಿಟ್ಟು ಅವ್ರು ಯಾರೋ ಅವರೆಲ್ಲ ಹೊಡಿತಾರೆ, ಅವರಲ್ಲ. ಇದಕ್ಕೆ ಯಾರು ಬೆಂಬಲವಾಗಿ ನಿಂತರು, ಯಾರು ಕಲೆಕ್ಷನ್ ನಿಂತರು, ಯಾರು ಕೆಲಸ ಕೊಡಿಸಿದ್ರು, ಯಾರು ಇದಕ್ಕೆ ಮಾಡಿದ್ರು, ಎಲ್ಲ ಇನ್ನೂ ಒಂದು ದೊಡ್ಡ ಪಟ್ಟಿನೇ ನನಗೆ ಕಿವಿಗೆ ಬರ್ತಾ ಇದೆ. ಯಾವುದೇ ಆಗಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಯಾವುದೇ ಸರ್ಕಾರ ಇರಲಿ, ನಮ್ಮ ಇದ್ರು ಕೊಲ್ಯೂಷನ್ ಗೌರ್ಮೆಂಟ್ ಇರಲಿ, ಫಸ್ಟು ಆರ್ಡರ್ ಎನ್ಕ್ವೈರೀಸ್ ಹೇಳ್ತಾ ಇರೋದು ನಾನು. ನಾವು ಮಾಡಿದ್ರು ಮಾಡಿ, ಈಗ ನಾನು ಒಂದು 30,000 ಜನ ಕೆಲಸ ಕೊಟ್ಟಿದ್ದೀನಪ್ಪ ನನ್ನ ಕಾಲದಲ್ಲಿ. ಇಲ್ಲೇ ನಿಮ್ಮ ಹುಬ್ಳಿಗೆ ಬಂದು ಇಸ್ಕಾಮಲ್ಲಿ ದೊಡ್ಡ 3-4 ಸಾವಿರ ಜನ ಸೇರಿಸಿ ಅವ್ರಿಗೆಲ್ಲ ಮಾಡಿ ಪವರ್ ಮ್ಯಾನ್ ಅಂತೇಳಿ ಇಲ್ಲಿ ಎಲ್ಲ ಲೈನ್ ಮ್ಯಾನ್ಗಳೆಲ್ಲ ಮಾಡಿದ ಎಲ್ಲ ಎನ್ಕ್ವೈರಿ ಮಾಡಿ ಅದು ಯಾರು ಲಂಚ ಕೊಟ್ಟವ್ರೆ ಅಂತ. ಏನಾರು ಒಬ್ಬ ಏನಾರು ಶಿವಕುಮಾರ್ಗಾಲಿ, ಶಿವಕುಮಾರ್ ಕಚೇರಿಗಾಲಿ ಯಾರಿಗಾರು ಕೊಟ್ಟಿದೆ ಅಂತಂದರೆ ಹಾಕಿ ನಮಗೂ ಹಗ್ಗನ. ಒಬ್ಬ ಹೇಳಿದ್ರು ಸಾಕು, ಆಮೇಲೆ ಹೆಂಗೆ ಮಿಕ್ಕಿದಲ್ಲಿ ನಿರಾಣಿ ಹೋಗಿ ಏನು ಹೇಳಿದ್ದಾರೆ, ಬೇರೆ ರಮೇಶ್ ಜಾರಕಿಹೊಳಿ ಹೋಗಿ ಏನು ಹೇಳಿದ್ದಾರೆ, ಕೆಲಸ ನಡೆದಿದೆ ಅಂತ ಹೇಳಿದ್ದಾರೆ. ಕೆಲವರು ಗೋಕಾಕಲ್ಲೇ ನಾವೇ ದುಡ್ಡು ಕೊಟ್ಟಿದ್ದೀವಿ, ನಾವೂ ದುಡ್ಡು ಕೊಟ್ಟಿದ್ದೀವಿ, ನಾವು 20 ಲಕ್ಷ ಕೊಟ್ಟಿದ್ದೀವಿ, 15 ಲಕ್ಷ ಕೊಟ್ಟಿದ್ದೀವಿ. ಒಬ್ಬ ಮಂತ್ರಿಗಳೇ ಹೋಗಿ ಕೆಲಸ ನಡೆದಿದೆ ಅಂತ ಹೇಳಿದ ಮೇಲೆ ಅವರು ಅತೀಕ್ ಅವ್ರು ಹೇಳ್ತಾರೆ ನಾವು ಯಾವುದೂ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಯಾವುದೋ ಜಮೀನಲ್ಲಿ ಯಾರೋ ಕೆಲಸ ಮಾಡೋಕ್ಕಾಗ್ತದ, ಯಾರೂ ಮಾಡೋಕ್ಕಾಗಲ್ಲ. ಸೊ ಫಸ್ಟು ಆ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸ್ಕೊಡುವಂಥ ಕೆಲಸ ಆಗಬೇಕು. ಅವರು ಫಸ್ಟು ಕಳ್ಕೊಂಡಿದ್ದಾರೆ ಸಂತೋಷ್ ಪಾಟೀಲ್, ಅವನೋಗಿ ಡೆಲ್ಲಿಲೂ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ, ಚೀಫ್ ಮಿನಿಸ್ಟ್ರಿಗೆ ಹೇಳಿದ್ದಾರೆ, ಸೆಂಟ್ರಲ್ ಮಿನಿಸ್ಟ್ರಿಗೆ ಹೇಳಿದ್ದಾರೆ. ಅವರು ನೋಡೋಣ ಅವ್ರೇನು ಮಾಡ್ತಾರೆ, ಲೆಟ್ ಅಸ್ ಸಿ ಅವ್ರೇನು ರಿಪೋರ್ಟ್ ಕೊಡ್ತಾರೆ. ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್.